अस्सलामु अलैकुम वरहमतुल्लाहि वबरकातुहू। ई मूलक मलेबेन्नूर ग्रामद मुस्लिम बांधवरिगे तिळियपडिसुवुदेनेंदरे जामिया मसीदि मलेबेन्नूर इदर महासभे सदस्यर पट्टि तयारिसलु अधिसूचने प्रकटिसलागित्तु। दिनांक 21/6/24 रंदु शुक्रवार अधिसूचने प्रकटिसलागिदे। ಈ ಅಧಿಸೂಚನೆಯಂತೆ ದಿನಾಂಕ 24/6/24 ರಿಂದ 8/7/24 ರವರೆಗೆ ಮಹಾಸಭೆ ಸದಸ್ಯರ ಹೆಸರು ನೋಂದಾಯಿಸಲು ಅರ್ಜಿ ವಿತರಣೆ ಮತ್ತು ಸ್ವೀಕಾರ ಮಾಡಲಾಯಿತು। ಈ ವೇಳೆ 2464 ಅರ್ಜಿಗಳು ದಿನಾಂಕ 8/7/24 ರವರೆಗೆ ಬಂದಿದ್ದು ದಿನಾಂಕ 18/7/24 ರಂದು ಕರಡು ಮತದಾರರ ಪಟ್ಟಿ ಪ್ರಕಟಿಸಬೇಕಾಗಿದೆ ಪ್ರಕಟಿಸಲಿದ್ದೇವೆ। ಅದರಂತೆ 11 ಜನ ಎರಡೆರಡು ಅರ್ಜಿಗಳನ್ನು ನೀಡಿರುವುದರಿಂದ 11 ಜನ ಅಭ್ಯರ್ಥಿಗಳ ನಾಮ ಅರ್ಜಿಗಳನ್ನು ತಿರಸ್ಕೃತಿಸಲಾಗಿದೆ ಹಾಗೂ 28 ಅರ್ಜಿಗಳು ಹೋಲ್ಡ್ ನಲ್ಲಿ ಇಡಲಾಗಿದೆ। ಇವರು ಸರಿಯಾದ ವಿಳಾಸ ದಾಖಲೆ ಮತ್ತು ಇತರೆ ದಾಖಲೆಗಳು ನೀಡದೇ ಇರುವ ಕಾರಣ ಅದನ್ನು ಹೋಲ್ಡ್ ನಲ್ಲಿ ಇರಿಸಲಾಗಿದೆ। ಅಬ್ಜೆಕ್ಷನ್ ಮತ್ತು ಹಿಯರಿಂಗ್ ನಲ್ಲಿ ಅವರು ತಮ್ಮ ಆಕ್ಷೇಪಣೆ ಸಲ್ಲಿಸಿ ತಮ್ಮ ಅರ್ಜಿಗಳನ್ನು ಸರಿ ಮಾಡಿಕೊಳ್ಳಬಹುದು। ಅಂತಿಮ ಮತದಾರರ ಪಟ್ಟಿಯನ್ನು ದಿನಾಂಕ 26/7/24 ರಂದು ಪ್ರಕಟಿಸಲಾಗಿದೆ। ಅಸ್ಸಲಾಮು ಅಲೈಕುಂ। ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು। ಜಾಮೀ ಮಸ್ಜಿದ್ ಮಲೇಬೆನ್ನೂರ್ ಶಹರ್ ಕೆ ಮುಸಲ್ಮಾನೋ ಕೋ ಇಸ್ ಬಾತ್ ಕಿ ಇತ್ತಲಾ ದಿ ಜಾತಿ ಹೈ ಕಿ ಜಾಮೀ ಮಸ್ಜಿದ್ ಮಲೇಬೆನ್ನೂರ್ ಇಸ್ಕಿ ಜನರಲ್ ಬಾಡಿ ಮೆಂಬರ್ಶಿಪ್ ಕರ್ನೆ ಕೆ ಲಿಯೆ ಬತಾರೀಖ್ 21/6/2024 को नोटिफिकेशन जारी किया गया। इस नोटिफिकेशन के तहत 24/6/2024 से 8/7/2024 तक एप्लीकेशन देना और वापस लेना, भर्ती की हुई एप्लीकेशन वापस लेना की कार्रवाई की गई। इस दौरान 2460 एप्लीकेशन हासिल किए गए। बतारीख 18/7/2024 को आज ड्राफ्ट लिस्ट पब्लिश शाई की जा रही है। तो इसके तहत इस 11 एप्लीकेशंस रिजेक्ट हुए हैं जो डबल एप्लीकेशन दिए हैं और 28 एप्लीकेशन होल्ड ऑब्जेक्शन में रखे हैं जिनका एड्रेस प्रूफ और दूसरा दाखला सही नहीं रहने की वजह से जो ऑब्जेक्शन में है वो हजरत 19/7/2024 से 20/7/2024 तक ऑब्जेक्शंस एंड सजेशंस का मौका दिया गया है। उस वक्त में वो अपने सही दाखलात दर्ज करके अपना नाम कंटिन्यू करवा सकते हैं। तो 20/6/2024 को फाइनलिस्ट डाली जाएगी। अस्सलाम वालेकुम।